ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಚಾರ ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣನವರ ಬಗ್ಗೆ. ಇವರ ಜನನ 1131. ಇವರು ಹುಟ್ಟಿದ್ದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ. ವಿದ್ಯಾಭ್ಯಾಸಕ್ಕಾಗಿ ಕೂಡಲ ಸಂಗಮಕ್ಕೆ ಬಂದ ಅವರು ಅಧ್ಯಯನದಲ್ಲೇ 12 ವರ್ಷಗಳನ್ನು ಕಳೆದರು. ಈ ಅವಧಿಯಲ್ಲಿ ಸ್ಪಷ್ಟ ಜೀವನ ಸಿದ್ಧಾಂತ ರೂಪಿಸಿಕೊಂಡ ಬಸವಣ್ಣ ಸಾತ್ವಿಕ ಜೀವನಕ್ಕೆ ಒತ್ತು ಕೊಟ್ಟರು. ತಮ್ಮ ಪ್ರಕಾರ ಪಾಂಡಿತ್ಯದಿಂದಾಗಿ ಮಂಗಳ ಬೇಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣೆ ಕ್ರಮಗಳನ್ನು ಕೈಗೊಂಡ ಮಹಾವ್ಯಕ್ತಿ. ದೇವರು ಒಬ್ಬನೇ, ಆತ ಪ್ರತಿಯೊಂದು ಜೀವನದಲ್ಲಿಯೂ ನೆಲೆಸಿದ್ದಾನೆ ಹೊರತು ದೇವಮಂದಿರಗಳಲ್ಲಿ ಅಲ್ಲ ಎಂದು ಅವರು ಪ್ರತಿಪಾದಿಸಿದರು. ಎಲ್ಲ ವ್ಯಕ್ತಿಗಳು ಒಂದೇ, ಸ್ತ್ರೀ ಪುರುಷರಿಬ್ಬರು ಸಮಾನರು, ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಿ ಜೀವನ ನಡೆಸಬೇಕು ಎಂದು ತಿಳಿಸಿಕೊಟ್ಟರು. ಸುಳ್ಳು ಹೇಳುವುದಾಗಲಿ, ವಂಚಿಸುವುದಾಗಲಿ, ಕೊಲೆ ಸುಲಿಗೆ ಮತ್ತು ಪ್ರಾಣಿ ಹಿಂಸೆ ಮಾಡುವುದಾಗಲಿ ಅಥವಾ ಸ್ತ್ರೀ ವ್ಯಾಮೋಹ ತಪ್ಪು ಎಂದು ಬೋಧಿಸಿದ ಬಸವಣ್ಣ ಕಾಯಕ ತತ್ವ ಎತ್ತಿ ಹಿಡಿದರು. ಜಾತಿ ಲಿಂಗ ಭಾಷೆ ಭೇದ ನಿರಾಕರಿಸಿದರು. ಧಾರ್ಮಿಕವಾಗಿ ಗೊಂದಲದಲ್ಲಿದ್ದ ಹಾಗೂ ಪುರೋಹಿತ ಶಾಹಿಯಿಂದ ವಂಚನೆಗೊಳಗಾಗುತ್ತಿದ್ದ ಜನತೆಗೆ ಬಸವಣ್ಣನವರ ಜೀವನ ಸಿದ್ಧಾಂತ ಹೊಸ ಬೆಳಕು ನೀಡಿತು. ತಮ್ಮ ವಿಚಾರಗಳನ್ನು ಹೇಳಲು ಸರಳ ಕನ್ನಡದಲ್ಲಿದ್ದ ವಚನಗಳನ್ನು ಬಳಸಿಕೊಂಡರು. ಗುಡಿ ಗುಂಡಾರ ಕಟ್ಟಿ ಜನರನ್ನು ಶೋಷಿಸುವ ಬದ್ಧತೆಯನ್ನು ಬಸವಣ್ಣ ತೀವ್ರವಾಗಿ ವಿರೋಧಿಸಿದರು. ದೇವರು ನಮ್ಮಲ್ಲೇ ಇದ್ದಾನೆ ಎಂದು ಇಷ್ಟಲಿಂಗ ಪೂಜೆಯನ್ನು ಜನಪ್ರಿಯಗೊಳಿಸಿದರು. ತಮ್ಮಂತೆ ವಿಚಾರಧಾರೆ ಹೊಂದಿದ್ದ ಶರಣರ ಜೊತೆ ಸೇರಿ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಅದು ವಿಶ್ವ ಮಾನವ ಸಂದೇಶ ಮತ್ತು ವಿಚಾರಗಳ ಬಗೆಗೆ ಮುಕ್ತವಾಗಿ ಚರ್ಚಿಸಬಹುದಾದ ವೇದಿಕೆಯಾಯಿತು. ಮಹಿಳೆಯರಿಗೆ ಬಸವಣ್ಣ ನೀಡಿದ ಪ್ರೋತ್ಸಾಹದಿಂದಾಗಿ ಅಕ್ಕ ಮಹಾದೇವಿಯವರಂತಹ ಹಲವಾರು ಶರಣೆಯರು ಬೆಳಕಿಗೆ ಬಂದರು. ಆದರೆ ಸಂಪ್ರದಾಯಸ್ಥರಿಗೆ ಬಸವಣ್ಣನವರ ಈ ವಿಚಾರಧಾರೆ, ಸಾಮಾಜಿಕ ಸುಧಾರಣೆಗಳು ಪಥ್ಯವಾಗಲಿಲ್ಲ. ಈ ಕುರಿತು ಅವರು ಅರಸ ಬಿಜ್ಜಳನಿಗೆ ದೂರು ನೀಡಿದರು. ಬೇಸತ್ತ ಬಸವಣ್ಣ ಮಂತ್ರಿ ಸ್ಥಾನದಿಂದ ತ್ಯಜಿಸಿದರು. ಅಂತರ್ಜಾತಿಯ ಮದುವೆಯನ್ನು ವಿರೋಧಿಸಿದ ಬಿಜ್ಜಳ ರಾಜ ಸೇನೆ ಕಳಿಸಿ ಶಿವಶರಣೆಯರನ್ನು ಕೊಲ್ಲಿಸಿದ. ತೀವ್ರವಾಗಿ ಮನನೊಂದ ಬಸವಣ್ಣನವರು 1167 ಕೂಡಲ ಸಂಗಮಕ್ಕೆ ಹಿಂತಿರುಗಿ ಜಲಸಮಾಧಿ ಹೊಂದಿದರು. ಆದರೆ 12ನೇ ಶತಮಾನದಲ್ಲಿ ಅವರು ಹೊತ್ತಿಸಿದ ಬೆಳಕು ಎಲ್ಲೆಡೆ ಹರಡಿತು. ಅನುಭವ ಮಂಟಪವನ್ನು ಜಗತ್ತಿನ ಮೊದಲ ಸಂಸತ್ತು ಎಂದು ಗುರುತಿಸಲಾಯಿತು. ಬುದ್ಧನ ನಂತರ ಅತಿ ದೊಡ್ಡ ಪ್ರಮಾಣದಲ್ಲಿ ಸಮಾನತೆ ಸಾರಿದ ಬಸವಣ್ಣನವರ ತತ್ವಗಳು ಸ್ವಾತಂತ್ರ್ಯ ಭಾರತದ ಸಂವಿಧಾನದ ಮುಖ್ಯ ಆಶಯಗಳಾದವು. ಹಾಗೂ ಮಾನವ ಕುಲ ಒಂದೇ ಎಂದು ತಿಳಿಸಲು ಶರಣು ಶರಣಾರ್ಥಿ ಎಂದು ಹೇಳುತ್ತಾ ಎಲ್ಲರನ್ನು ಆದರದಿಂದ ಗೌರವದಿಂದ ನೋಡಬೇಕು, ಸ್ವಾಗತಿಸಬೇಕು ಎಂದು ಬಸವಣ್ಣನವರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟರು. ನಮ್ಮಿ ಜಗಜ್ಯೋತಿ ಬಸವಣ್ಣನವರು. ಎಂದು ಗುರುತಿಸಲಾಯಿತು. ಬುದ್ಧನ ನಂತರ ಅತಿ ದೊಡ್ಡ ಪ್ರಮಾಣದಲ್ಲಿ ಸಮಾನತೆ ಸಾರಿದ ಬಸವಣ್ಣನವರ ತತ್ವಗಳು ಸ್ವಾತಂತ್ರ್ಯ ಭಾರತದ ಸಂವಿಧಾನದ ಮುಖ್ಯ ಆಶಯಗಳಾದವು. ಹಾಗೂ ಮಾನವ ಕುಲ ಒಂದೇ ಎಂದು ತಿಳಿಸಲು ಶರಣು ಶರಣಾರ್ಥಿ ಎಂದು ಹೇಳುತ್ತಾ ಎಲ್ಲರನ್ನು ಆದರದಿಂದ ಗೌರವದಿಂದ ನೋಡಬೇಕು, ಸ್ವಾಗತಿಸಬೇಕು ಎಂದು ಬಸವಣ್ಣನವರು ಇಡೀ ಜಗತ್ತಿಗೆ ತೋರಿಸಿಕೊಟ್ಟರು. ನಮ್ಮಿ ಜಗಜ್ಯೋತಿ ಬಸವಣ್ಣನವರು. ಎಂದೆಂದು ಸಾ